ತುರಹಳ್ಳಿ ಫಾರೆಸ್ಟ್ನಲ್ಲಿ ಆಪರೇಷನ್ ಚಿರತೆಯ ಕಾರ್ಯಾಚರಣೆ ಐದನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಐದು ದಿನವಾದರೂ ಕೂಡ ಚಾಲಾಕಿ ಚಿರತೆ ಇತ್ತ ಬೋನಿಗೂ ಬೀಳ್ತಾ ಇಲ್ಲ, ಮತ್ತೊಂದು ಕಡೆ ಅರಣ್ಯ ಸಿಬ್ಬಂದಿಗಳ ಕಣ್ಣಿಗೂ ಕೂಡ ಕಾಣಿಸ್ತಾ ಇಲ್ಲ. ಸದ್ಯ ನಾನೀಗ ತುರಹಳ್ಳಿ ಫಾರೆಸ್ಟ್ನಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ, ಈ ಫಾರೆಸ್ಟ್ನಲ್ಲಿ ಕಾರ್ಯಾಚರಣೆಗೆ ಪ್ರಮುಖ ಸಮಸ್ಯೆ ಆಗಿರೋದೇನು ಅಂತಂದ್ರೆ, ಚಿರತೆ ವಾಸ ಮಾಡೋದಕ್ಕೆ ಯಾವ ರೀತಿಯಾದಂತಹ ವಾತಾವರಣ ಇರಬೇಕೋ ಅದೇ ರೀತಿಯಾದಂತಹ ವಾತಾವರಣ ಇದೆ. ಇದು ಚಿರತೆಗೆ ಸಾಕಷ್ಟು ಅನುಕೂಲ ಆಗ್ತಾ ಇದ್ರೆ ಅರಣ್ಯ ಸಿಬ್ಬಂದಿಗೆ ಚಿರತೆಯನ್ನ ಶೋಧ ಮಾಡೋದಕ್ಕೆ ಸಾಕಷ್ಟು ಕಷ್ಟವಾಗ್ತಾ ಇದೆ. ಯಾಕಂದ್ರೆ ಮೊದಲ ಎರಡು ದಿನದಲ್ಲಿ ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆ ಆಗಿತ್ತು. ಯಾಕಂದ್ರೆ ಆ ರಸ್ತೆ ಏನಿತ್ತಲ್ಲ, ಏನೋ ಈ ಒಂದು ತುರಹಳ್ಳಿ ಫಾರೆಸ್ಟ್ ಮಧ್ಯದಲ್ಲಿರುವಂತಹ ಕೋಡಿಪಾಳ್ಯ ರಸ್ತೆ ಇತ್ತು, ರಸ್ತೆಯ ಪಕ್ಕದಲ್ಲಿ ಇರುವಂತಹ ಫಾರೆಸ್ಟ್ ನಲ್ಲೇ ಓಡಾಟವನ್ನ ಮಾಡಿತ್ತು, ಅಲ್ಲಿ ಒಂದಷ್ಟು ಮರಳಿತ್ತು, ಹೀಗಾಗಿ ಹೆಜ್ಜೆ ಗುರುತನ್ನ ಕಂಡುಹಿಡಿಯಬಹುದಾಗಿತ್ತು. ಆದ್ರೆ ಅದಾದ ಬಳಿಕ ಎರಡು ದಿನಗಳ ಬಳಿಕ ಚಿರತೆ ಕಾಡಿನ ಮಧ್ಯ ಭಾಗಕ್ಕೆ ಹೋಗಿದೆ. ಹೀಗಾಗಿ ಕಾಡಿನ ಮಧ್ಯ ಭಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಪೂರ್ತಿ ಸಂಪೂರ್ಣವಾಗಿ ಬಿದಿರಿನ ಪೊದೆಗಳು ಮರಗಳು ಇರುವಂತದ್ದು, ಜೊತೆಗೆ ಹುಲ್ಲು ಜೊತೆಗೆ ಪೊದೆಗಳಿರುವಂತ ಹಿನ್ನೆಲೆಯಲ್ಲಿ ಚಿರತೆಯ ಹೆಜ್ಜೆ ಗುರುತನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಜೊತೆಗೆ ಈಗ ನಡೀತಾ ಇರುವಂತಹ ಕಾರ್ಯಾಚರಣೆ ಮ್ಯಾನ್ಯುಯಲ್ ಆಗಿ ನಡೀತಿದೆ. ಅಂದ್ರೆ ಕೇವಲ ಸಿಬ್ಬಂದಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ನಡಿಗೆಯ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಡ್ರೋನ್ ಕ್ಯಾಮ್ರಾಗಳನ್ನ ಬಳಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಇಂತಹ ದೊಡ್ಡ ಅರಣ್ಯದಲ್ಲಿ ಸಾಕಷ್ಟು ಮರ ಗಿಡಗಳು ಇರುವಂತಹ ಸಂದರ್ಭದಲ್ಲಿ ಈ ಡ್ರೋನ್ ಅನ್ನ ಬಳಸಿದ್ರು ಕೂಡ ಚಿರತೆ ತುಂಬಾ ಚಿಕ್ಕ ಪ್ರಾಣಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವ್ದಾದ್ರು ಪೊದೆಗಳಲ್ಲಿರುತ್ತೆ ಅಥವಾ ಮರಗಳಲ್ಲಿ ಮರದ ಮೇಲೆ ಕುಳಿತಿರುತ್ತೆ. ಹೀಗಾಗಿ ಡ್ರೋನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರು ಕೂಡ ಎಲ್ಲಿದೆ ಅಂತ ಕಂಡಿಡೋಕಾಗೋದಿಲ್ಲ. ಒಂದು ಪಕ್ಷ ಆನೆ ಆಗಿದೆ ಕಂಡಿಡಿಬಹುದಾಗಿತ್ತು. ಈಗ ಐದನೇ ದಿನಕ್ಕೆ ಕಾರ್ಯಾಚರಣೆ ನಡೀತಾ ಇರುವಂತಹದ್ದು ಒಂದ್ ಕಡೆ, ಆದ್ರೆ ಈಗ ರಾತ್ರಿಯಿಂದಲೂ ಕೂಡ ಬೆಳಗಿನ ಜಾವನ್ನು ಕೂಡ ಕಾರ್ಯಾಚರಣೆ ಮಾಡಿ ಈಗ ಅರಣ್ಯ ಸಿಬ್ಬಂದಿ ಒಂದು ಬ್ರೇಕ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. ಈ ಟೈಮ್ ಅಲ್ಲಿ ಕಾರ್ಯಾಚರಣೆಯನ್ನ ಕೂಡ ಮಾಡೋದಿಲ್ಲ, ಯಾಕಂದ್ರೆ ಈ ಸಂದರ್ಭದಲ್ಲಿ ಚಿರತೆ ಏನಿದ್ರು ಬೇಟೆಯಾಡೋದಿತ್ತು ಅಂದ್ರೆ ರಾತ್ರಿ ಹೊತ್ತು ಬೇಟೆಯಾಡಿ ಈ ಟೈಮ್ ಅಲ್ಲಿ ಎಲ್ಲರೂ ಒಂದು ಮರದ ಮೇಲೋ ಅಥವಾ ಪೊದೆಗಳೆಲ್ಲೋ ಕೂತು ರೆಸ್ಟ್ ಮಾಡ್ತಾ ಇರುತ್ತೆ, ಹೀಗಾಗಿ ಕಾಣೋದು ಇಲ್ಲ. ಹೀಗಾಗಿ ಕಾರ್ಯಾಚರಣೆಯನ್ನು ಈಗ ಸ್ಥಗಿತಗೊಳಿಸಲಾಗಿದೆ. ಮತ್ತೆ ರಾತ್ರಿ ಬೆಳಗಿನವರೆಗೂ ಬೆಳಗಿನ ಜಾವದವರೆಗೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಒಂದು ಇದರ ಜೊತೆಗೆ ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ನಡೆಸಿರುವಂತಹ ಚಿಂತನೆ ಏನಂತಂದ್ರೆ, ಸುಮಾರು 514 ಎಕರೆ ಇರುವಂತಹ ಫಾರೆಸ್ಟ್ ನಲ್ಲಿ ಒಂದು ಬೋನ್ ಅನ್ನ ಮಾತ್ರ ಇಡಲಾಗಿತ್ತು. ಇದರಿಂದ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೇವಲ ಒಂದೇ ಒಂದು ಬೋನ್ ಇಟ್ಟಿದ್ರೆ ಇಲ್ಲಿ ಚಿರತೆ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗುದಿಲ್ಲ, ಕನಿಷ್ಠ ಒಂದು 10 ಬೋನ್ ಆದ್ರೂ ಇಡ್ರಿ, ಅಂತಹ ದೊಡ್ಡ ಅರಣ್ಯಕ್ಕೆ ಒಂದು ಬೋನ್ ಸಾಲೋದಿಲ್ಲ ಅನ್ನುವಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಇಟ್ಟಿರುವಂತಹ ಒಂದು ಬೋನ್ ಅನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತದ್ದು, ಜೊತೆಗೆ ಇನ್ನೂ ಬೋನ್ ಗಳ ಸಂಖ್ಯೆಯನ್ನ ಹೆಚ್ಚಿಸುವಂತ ಕೆಲಸಕ್ಕೂ ಕೂಡ ಈಗ ಆಲ್ರೆಡಿ ಸಿದ್ಧತೆಯನ್ನ ಒಂದ್ ಕಡೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಒಂದ್ ಕಡೆ. ಆದ್ರೆ ಇನ್ನೊಂದು ಅನುಮಾನ ಇರುವಂತದ್ದು, ಇಷ್ಟು ದಿನ ಆದ್ರೂ ಐದು ದಿನ ಆದ್ರೂ ಎಲ್ಲೂ ಕೂಡ ಒಂದು ಚಿರತೆಯ ಎರಡು ದಿನದ ಬಳಿಕ ಅಂದ್ರೆ ಮೂರು ದಿನಗಳಿಂದ ಯಾವುದೇ ಹೆಜ್ಜೆ ಗುರುತುಗಳು ಕೂಡ ಕಾಣಿಸ್ಕೊಂಡಿಲ್ಲ. ಒಂದು ಅದರ ಜೊತೆಯಲ್ಲಿ ಎಲ್ಲರೂ ಕೂಡ ಬೇಟೆಯಾಡಿದ್ರೆ ಅದರ ಒಂದು ಬೇಟೆಯಾಡಿರುವಂತಹ ಒಂದಷ್ಟು ಕುರುಹುಗಳಾದ್ರೂ ಇರ್ಬೇಕು, ಅದು ಕೂಡ ಸಿಕ್ಕಿಲ್ಲ. ಹೀಗಾಗಿ ಚಿರತೆ ಇಲ್ಲೇ ಇದೆಯಾ, ಇಲ್ಲಿಂದ ಅನತಿ ದೂರದಲ್ಲಿರುವಂತಹ ಬನ್ನೇರುಘಟ್ಟ ಅರಣ್ಯಕ್ಕೆ ಹೋಗಿದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವಂತದ್ದು. ಇದ್ರ ಮಧ್ಯದಲ್ಲಿ ಜನರಲ್ಲಿ ಆತಂಕ ಮತ್ತಷ್ಟು ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ಗುಣಶೇಖರ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಕನ್ನಡ, ಬೆಂಗಳೂರು.